ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ಧಮಾನ, ಭವಿಷ್ಯ, ಇದೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ತಮ್ಮೆಲ್ಲರ ಸನ್ಮುಖದಲ್ಲಿ ನಮ್ಮ ದೇಶದ, ಕ್ಷೇತ್ರದ ಜನಪ್ರತಿನಿಧಿಯ, ಜನ ನಾಯಕನ, ರಾಜಕೀಯತರ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಳಿಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವನ್ನೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ನಡವಿ ಗ್ರಾಮ ಪಂಚಾಯಿತಿ ಕ್ಷೇತ್ರದ ವಾರ್ಡ್ ನಂಬರ್ 1 ಹಾಲಿ ಸದಸ್ಯರಾಗಿರ್ತಕ್ಕಂತಹ ಹಾಗೂ ಮಾಜಿ SDMCಯಲ್ಲಿ ಸದಸ್ಯತ್ವ ಸ್ಥಾನ, ಇದೇ ಥರ ಸುಮಾರು ವರ್ಷಗಳಿಂದ 2008 ನಿರಂತರವಾಗಿ ಜನಸೇವೆಗಳಲ್ಲಿ ತೊಡಗೊಂಡಿರುವಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಪ್ಪ ಅಲಿಯಾಸ್ ರಾಮಲಿಂಗ ಸ್ವಾಮಿನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮ್ಮ ನಿಮ್ಮ ಮಾತುಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಒಂದು ಕಿರು ಪರಿಚಯ ಕೊಡಬೇಕಂತ ಕೇಳಿಕೊಳ್ತೇನೆ. ಸರ್, ನಾನು ನಡವಿ ಗ್ರಾಮ ಕ್ಷೇತ್ರದ ವನ್ಯ ವಾರ್ಡಿನ ಅಭ್ಯರ್ಥಿಯಾಗಿ ಈ ಸಲ ಗೆಲ್ಲಿಸಿದ್ರೆ ಸರ್. ಎಲ್ಲ ದೈವ. ನಮ್ಮ ಹೆಸರು ಏನಾಗಿರುತ್ತೆ? ನಿಮ್ಮ ತಂದೆ ತಾಯಿ ಹೆಸರು? ನನ್ನ ಹೆಸರು ರಾಮಲಿಂಗ ಸ್ವಾಮಿ ಅಂತ ಕರೀತಾರೆ ಸರ್ ಇಲ್ಲಿ ಊರಲ್ಲಿ. ನಾನು ನಾಮಿನೇಷನ್ ಆಗಿರೋದು ರಾಮಲಿಂಗಪ್ಪ ಅಂತ. ಮತ್ತೆ ನಮ್ಮ ತಂದೆಯವರ ಹೆಸರು ಮರಿಸ್ವಾಮಿ ಅಂತ. ನಿಮ್ಮ ಕುಟುಂಬನೇ ಸ್ವಾಮಿಯ ಇದ? ಹ್ಞೂ ಸರ್. ಯಾವ ಮಟ್ಟ ನಾವು ಸ್ವಾಮಿ? ನಾವು ಕಂಬಳಿ ಮಾಡಿದವರು ಅಂತಾರೆ ಸರ್. ಮತ್ತೆ ಇಲ್ಲಿ ರಾಮಲಿಂಗೇಶ್ವರ ಗುಡಿ ಪೂಜಾರಿಯಾಗಿ ಕೆಲಸ. ಕಂಬಳಿ ಮಠ ಅವರು ಸ್ವಾಮಿಯಿಂದನೇ ಇದಾಗಿದ್ದ? ಕಂಬಳಿ ಮಠ, ಕಂಬಳಿ ಮಠ ಅಂತ. ಸರಿ, ರಾಜಕೀಯ ಜೀವನ ಮತ್ತೆ ಸಾಮಾಜಿಕ ಸೇವೆ ಎಷ್ಟು ವರ್ಷ ಆಯ್ತು ಪ್ರಾರಂಭಿಸಿ? ಸರ್, ನಾವು ಇವಾಗ ಒಂದು 8 ಆಯ್ತು ಸರ್. 2008 ಊರಿನಲ್ಲಿ ಇರತಕ್ಕಂತ ಬಡವರಿಗೆ ಅಲ್ಪ ಸ್ವಲ್ಪ ಸೇವೆ ಮಾಡ್ತೀವಿ ಸರ್. ಯಾವ ರೀತಿಯಿಂದ ಸೇವೆ ಸಲ್ಲಿಸ್ತಾ? ಆಧಾರ್ ಕಾರ್ಡ್ ಆಗಿರೋ ಲೆಕ್ಕ, ರೇಷನ್ ಕಾರ್ಡ್ ಆಗಿರೋ ಲೆಕ್ಕ, ಐಡೆಂಟಿ ಕಾರ್ಡ್ಗಳು, ಮತ್ತೆ ಯಾರನ್ನ ಮುದುವರಿಗಿದ್ರೆ ಮುದುಕರು ಕೆಲಸಗಳು ಮಾಡಿಕೊಟ್ಟಿದ್ದೀವಿ ಸರ್. ಏನೇ ಕಾರ್ಯಕ್ರಮಗಳಲ್ಲಿ ಅಂದ್ರೆ ದೇವಸ್ಥಾನದ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಸಾರ್ವಜನಿಕರಲ್ಲಿ ಮದುವೆ ಮುಂಜಿಗಳನ್ನ ಆಗಿರ್ಬೋದು, ಯಾರು ಸತ್ತಿರೋ ಕಡೆ ಇಂಥವೆಲ್ಲ ನಿಗಾ ನೀಡ್ತಾ ಇದೀರಾ? ಹ್ಞೂ ಸರ್, ಮಾಡ್ತೀವಿ ಸರ್. ಈ ಥರನೇ ಮಾಡ್ತಾ ಬಂದಿದ್ದೀವಿ. ಸರಿ, ರಾಜಕೀಯದಲ್ಲಿ ಈ ಬಾರಿ ದಿಢೀರಂತ ಬಂದಿರೋದು ಕಾರಣ ಏನಾಗಿದೆ ಸರ್? ಈ ನಮ್ಮೂರಲ್ಲಿ ಯುವಕರು ಎಲ್ಲ ಕಲಿತು ನಮ್ಮ ಜೊತೆ ವಾರಿ ಹುಡುಗರು ಕಲಿಸಿ ಸ್ವಾಮಿಯರ ಮನೆಯಲ್ಲಿ ಯಾರಾಗಿಲ್ಲಪ್ಪ, ಈ ಸಲ ನೀವು ಸ್ವಾಮಿಯರಾಗಿರಿ, ಒಂದು ಒಳ್ಳೆ ಕೆಲಸಗಳು ಮಾಡಿಕೊಡ್ತಾನ ಅಂತಂತಂದು ನಮಗೆ ವಿಶ್ವಾಸ ಇಟ್ಟು ನಮ್ಮನ್ನ ಆಯ್ಕೆ ಮಾಡಿದಾರೆ ಸರ್. ತಮ್ಮ ತಂದೆಯವರು ಕೂಡ ಏನಾದ್ರು ರಾಜಕೀಯದಲ್ಲಿ ಇದ್ದೀರಾ? ಇಲ್ಲ ಸರ್, ರಾಜಕೀಯ ಮನುಷ್ಯರೇನಲ್ಲ ಸರ್. ಸಮಾಜ ಸೇವೆ ರಾಜಕೀಯದಲ್ಲಿ ಇಲ್ಲ ಸರ್. ವಂಶದಲ್ಲಿ ಯಾರು ಇದ್ರ ಅಥವಾ ನೀವೇ? ನಮ್ಮ ಅಣ್ಣವ್ರು ಇದ್ರು ಸರ್. ಏನಾಗಿದ್ರು ಅವರು? ಅವರು ಏನಾಗಿಲ್ಲ ಸರ್, ಆದ್ರೂ ಒಂದು ಆದಷ್ಟು ಮಟ್ಟಿಗೆ ಮೂದರಿಗೆ ಇಂಥ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಸರ್. ಅಂದ್ರೆ ಸಾಮಾಜಿಕ ಸೇವೆಗಳಲ್ಲಿ ಮಾಡಿದ್ದಾರೆ ಸರ್. ಸರಿ, ಈ ಬಾರಿ ತಾವು ಚುನಾವಣೆಯಲ್ಲಿ ಒಳ್ಳೆ ವಿಜೇತರಾಗಿ ಬಂದಿದ್ದೀರಾ. ಹ್ಞೂ ಸರ್. ಜನ ನಿಮಗೆ ಬೆಂಬಲಿಸಿ ಒಳ್ಳೆ ಮತಗಳಿಂದ ಆಯ್ಕೆ ಮಾಡಿ ತಂದಿದ್ದಾರೆ. ಆ ಜನರಿಗೋಸ್ಕರ ಈ ಬಾರಿ ಏನ್ ಕೊಡುಗೆವನ್ನು ಕೊಡಬೇಕಂತ ಇದ್ದೀರಾ ಸರ್? ನಮ್ಮೂರಲ್ಲಿ ಆಗಿರತಕ್ಕಂಥ ಸೇವೆಗಳು ಅಂದ್ರೆ ಫಸ್ಟ್ ಮೊದಲ ಆದ ಮೆಂಬರ್ಗಳು ಮಾಡಿದ್ದಾರೆ ಸರ್, ಕೆಲವೊಂದು ಕೆಲಸಗಳು ಮಾಡಿದ್ದಾರೆ. ಅವು ಇನ್ನೂ ಅರ್ಧಂಬರದ ಕೆಲಸಗಳು ನಿಂತ್ಕೊಂಡಿದ್ದಾವೆ. ಅಂತ ಕೆಲಸಗಳನ್ನ ಕ್ಲಿಯರ್ ಆಗಿ ಮಾಡಿ. ಉದಾಹರಣೆಗೆ ಏನ್ ಕೆಲಸ ಆತರ ಸರ್? ಇವಾಗ ಚರಂಡಿ ಆಗಿರ್ಬೋದು ಸರ್, ಚರಂಡಿ ವ್ಯವಸ್ಥೆ ಸರಿಗಿಲ್ಲ ಅಂತದಾರ. ಇವಾಗ ಆಲ್ರೆಡಿ ಬಂದು ಹೇಳಿದಾರೆ ಸರ್, ಸಾರ್ವಜನಿಕರೇ ಬಂದು ಹೇಳಿದಾರೆ ಇಂಥ ಮಾಡಿಕೊಡ್ಬೇಕಪ್ಪ ಸ್ವಾಮಿ, ಇಂಥ ಮಾಡ್ಬೇಕಪ್ಪ ಅಂತಂದು ಹೇಳಿದಾರೆ. ನಾವೂ ಆದರೂ ಕೂಡ ಪಂಚಾಯತಿಗೆ ಎಲ್ಲ ತಿಳಿಸಿದೀವಿ ಸರ್. ಇವಾಗ ಕೆಲವೊಬ್ಬ ನಿರ್ಗತಿಕರುವಂಥ ಮನುಷ್ಯರು ಇರ್ತಾರಲ್ಲ, ಅಂಥ ಬಡ ಮಂದಿಗೆ ಮನೆಗಳು ಮಾಡಿಸ್ಕೊಡ್ಬೇಕಂಬುದು ಐತೆ ಸರ್. ಮತ್ತೆ 2009 ಏನು ನೆರವಾಗಿ ಬಂದು ಶಿಫ್ಟ್ ಆಗಿರ್ತಕ್ಕಂಥ ಊರು ಅರ್ಧ ಊರಾಗಿದೆ ಸರ್, ಆ ಕೆಲಸನ ಮುಂದುವರ್ಸ್ಬೇಕಂತಂದು ನಾನು ಮೇಡಮ್ ಹತ್ರ ಮಾತಾಡಿದ್ದೀರಾ? ಪಿಡಿಒ ಮೇಡಮ್ ಹತ್ರ ಮಾತಾಡಿದ್ದೀರಾ?
ಮಾಜಿ ಶಾಸಕರುಗಳನ್ನಾಗಿರ್ಲಿ ಈಗ ಹಾಲಿ ಇರತಕ್ಕಂತ ಶಾಸಕರಾಗಿರ್ಲಿ ತಮ್ಮ ಊರಲ್ಲಿ ಅವಾಗವಾಗ ಬಂದು ನೋಡ್ತಿದ್ರಾ, ಏನಾರ ಸಮಸ್ಯೆಗಳನ್ನ ಬಗೆಹರಿಸೋಕೆ ಏನಾದ್ರು ಪಡ್ತಾ ಇದ್ರಾ? ಮಾಡಿದ್ರೆ ಸರ್, ಸರಿ. ನಾವು ವಿಚಾರಣೆ ಹೋದಾಗ ಎಲ್ಲ ಸರ್ವೆ ಮಾಡ್ಕೊಂಡು ಬಂದಿರೋ ಪ್ರಕಾರ ಇನ್ನು ಸ್ವಚ್ಛತೆ ಆಗ್ಲಿಲ್ಲ ನಿಮ್ಮ ಊರಲ್ಲಿ, ಸಿಕ್ಕಾಪಡೆ ಕಸ ಕಡ್ಡಿಗಳನ್ನೆಲ್ಲ ಬಿದ್ದಿದೆ. ಇವತ್ತು ಪಿ ಡಿ ಅವರಿಗೂ ಕೂಡ ನಾನು ಮೇಡಮ್ ಇದಾರಲ್ಲ ಅವರಿಗೂ ಕೂಡ ಮಾತಾಡ ಬಂದೆ ಗ್ರಾಮ ಪಂಚಾಯತಿಯಲ್ಲಿ. ಶೌಚಾಲಯಗಳನ್ನ ಕಟ್ಟಿಸಿದೀವಿ ಅಂತ ಹೇಳ್ತಾರೆ ಅವರು. 88% ಅಂದ್ರೆ ಅವ್ರು ಹೇಳಿರೋ ಪ್ರಕಾರ 80-85% ಮುಗಿಸಿದೀವಿ ನಾವು, ಇನ್ನು 15% ಬಾಕಿ ಇದೆ, ಕೆಲವರಿಗೆ ಜಾಗ ಇಲ್ಲ ಅಂತ ಕಟ್ಟಿಲ್ಲ. ಆದ್ರೂ ರಸ್ತೆ ಬದಿನೇ ಎಲ್ಲ ಗಲೀಜ್ ಮಾಡ್ತಾ ಇರೋದಂತ ಸಂದರ್ಭ ನಾವು ನೋಡ್ಕೊಂಡ್ ಬಂದಿದೀವಿ. ಅದನ್ನು ನೀವು ಖಂಡಿತಿದ್ದೀರಾ? ಖಂಡಿತೀವಿ ಸರ್. ಇವಾಗ ಅದೇ ವ್ಯವಸ್ಥೆ ಇವಾಗ ನಮ್ಮೂರು ಗ್ರಾಮ ಪಂಚಾಯತಿ ಎಲ್ಲ ಮೇಡಮ್ಗೂ ತಿಳಿಸಿದೀವಿ. ಏನಪ್ಪ ಅಂದ್ರೆ ನನಗೆ ಅಲ್ಲಿ ಶಿಫ್ಟ್ ಆಗಿರತಕ್ಕಂತ ಮನೆಗಳದವ್ರು ಸರ್, ಅಲ್ಲಿ ಡಿಮ್ಯಾಂಡ್ನಾಗಿ ಸೇರಿಸಿಕೊಂಡು ಶೌಚಾಲಯ ಮಾಡ್ಕೊಳ್ಬೇಕಂತಂದು ಅಭಿವೃದ್ಧಿ ಇಲಾಖೆಗಳು ಅಧಿಕಾರಿಗಳು ಹೇಳಿದ್ದಾರೆ. ಈ ಕೆಲವೊಂದು ಜನ ಏನು ಮಾಡಿದಾರೆ, ಈ ಪರಿಸ್ಥಿತಿ ಕೊರೋನಾ ಪರಿಸ್ಥಿತಿಯಾಗ ಕೆಲವೊಂದು ಜನ ಬೆಂಗಳೂರಲ್ಲಿ ಸೇರಿದ್ದಾರೆ ಸರ್, ಅವರಾಗೆ ಕಟ್ಸ್ಕೊಂಡಿದ್ದಿಲ್ಲ. ಇನ್ನು ಆದಷ್ಟು ಮಾಡಿ ಒಂದು 80-85% ಆಗಿದೆ. ಇವಾಗ ಏನು ಲೆಟರ್ ರೂಮ್ ಆದ್ರೂ ಜನ ಯಾಕೆ ದಾರಿಯಲ್ಲಿ ಕೂರ್ತಾ ಇದ್ದಾರೆ, ಯಾಕೆ ಅದರ ಅವೇರ್ನೆಸ್ ಇಲ್ಲ ಅವರಿಗೆ? ಯಾವ ರೀತಿಯಿಂದ ಮುಟ್ಟಿಸ್ತೀರಾ ಅಥವಾ ಜಾಗೃತಿನ? ಅದೇ ಹೇಳ್ಬೇಕು ಸರ್. ಮತ್ತೆ ಅವ್ರಿಗೆ ಇವಾಗ ಜನ ಜಾಗೃತಿ ಮೂಡಿಲ್ಲ ಸರ್. ಇನ್ನೊಂದು ಏನಪ್ಪ ಅಂದ್ರೆ ನನಗೆ ಅವ್ರ ಮನೆ ಇನ್ನೊಂದು ದಿನ ತಿಳ್ತೀಳು ಎಂಬ ವ್ಯವಸ್ಥೆ ಕೂಡ ಇದೆ ಸರ್. ಆದ್ರೂ ತಿಳಿಸಿ ಹೇಳ್ಬೇಕು ಸರ್. ರಸ್ತೆಗಳು ಸುಮಾರು ಕಡೆ ಇನ್ನು ಮಣ್ಣಿನ ರಸ್ತೆನೆ ಇದಾವೆ. ಈಗ ನಿಮ್ದೇ ಹಳೆ ಮನೆ ಹತ್ರ ಹೋದಾಗ ಅಥವಾ ತಾಲೂಕ್ ಪಂಚಾಯತಿ ಮೆಂಬರ್ ಮನೆಗೆ ಹೋದಾಗ್ಲೂ ಅವರಿಗೂ ಅದೇ ಕೇಳಿದೀವಿ. ದಾರಿ ಹೋಗದಂತ ಸಿಸಿ ರಸ್ತೆಗಳನ್ನ ಇತ್ತೀಚೆಗೆ ಬಿದ್ದಿರೋದಂತ 2-3 ರಸ್ತೆ ಇದೆ ಅಲ್ಲಿ, ಇನ್ನು ಬಾಕಿ ಆ ಕಡೆ ಎಲ್ಲ ರಸ್ತೆ ಬಿದ್ದಿಲ್ಲ. ಅದನ್ನ ಯಾವ ರೀತಿಯಿಂದ ಸರಿಪಡಿಸ್ತೀರಾ ಸರ್? ನಾವು ಇವಾಗ ಆಗಿ ಶಾಸಕರು ಆಗಿರತಕ್ಕಂತ ಸುನಿಲಪ್ಪ ಅಂತಕ್ಕಾಗಲು ಇಲ್ಲಿ ಅದು ಪಂಚಾಯತಿ ಇಲಾಖೆಯಿಂದ ಆಗಲು ಏನೇ ವ್ಯವಸ್ಥೆನ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಇದೀವಿ ಸರ್. ಜನರಿಗೆ ನಾವು ಕೇಳಿರೋ ಪ್ರಕಾರ ಸುಮಾರು ಜನ ಬಡ ಕುಟುಂಬದವರು ಇದ್ದಾರೆ. ಆಶ್ರಯ ಯೋಜನೆ ಆಗಿರ್ಬೋದು, ಒಂದು ಪ್ರಧಾನ ಮಂತ್ರಿ ಯೋಜನೆ ವಿಕಾಸ ಯೋಜನೆಗಳನ್ನ ಆಗಿರ್ಬೋದು, ಈ ತರ ಸುಮಾರು ಮನೆ ವಸತಿ ಯೋಜನೆಗಳಿಂದಾನೇ ಆಗಿರ್ಬೋದು, ಈ ತರ ಹಲವಾರು ಯೋಜನೆಗಳನ್ನ ಇದ್ರು ಕೂಡ ಸುಮಾರು ಜನರಿಗೆ ಮನೆಗಳನ್ನ ಸಿಕ್ಕಿಲ್ಲ ಅಂತ ಅವರು ಒಂದು ಮಾತು ಹೇಳಿದ್ದಾರೆ. ತಾವು ಈ ಬಾರಿ ಸದಸ್ಯರಾಗಿದ್ದೀರಾ, ಇನ್ನು ಪ್ರಾರಂಭ ಆಗ್ಲಿಲ್ಲ, ನಿನ್ನೆ ಅಷ್ಟೇ ಬಾಡಿ ಕೂತ್ಕೊಂಡಿದ್ದೆ, ಒಂದ್ 2 ದಿನ ಆಗಿದೆ, ಇನ್ನು ಅವರು ಚಾರ್ಜ್ ತಗೊಂಡಿಲ್ಲ. ನಾವು ಬೆಳಿಗ್ಗೆ ಹೋಗಿ ಬಂದಿದೀವಿ, ಎಲ್ಲ ಅಧ್ಯಕ್ಷರುಗಳನ್ನೆಲ್ಲ ಸೇರ್ಕೊಂಡು ತಾವು ಸದಸ್ಯರುಗಳನ್ನೆಲ್ಲ ಸೇರಿ ಈ ಬಾರಿ ಮನೆಗಳನ್ನ ಎಷ್ಟು ಮಟ್ಟಕ್ಕೆ ಕೊಡಿಸಕ್ಕೆ ಯತ್ನ ಪಡ್ತೀರಾ ಸರ್? ಆದಷ್ಟು ನಮ್ ಕೈಲಾದಷ್ಟು. ಇವಾಗ 4 ಗ್ರಾಮದಾಗ ಅದೀವಿ ಸರ್, 1 ಪಂಚಾಯತಿ 4 ಗ್ರಾಮದಾಗ ಅದೀವಿ. ಮತ್ತೆ ಅವರು ಏನು ಅನುದಾನ ಬರ್ತಾವ ಆದಷ್ಟು ಮಟ್ಟಿಗೆ MLA ಇವರು ಗ್ರಾಂಟ್ಲಿಂದ ಆಗ್ಲು ತಗೊಂಡ್ಬಂದು ನಮ್ಮೂರಲ್ಲಿ ಆಗ್ಲು ರುದ್ರಪಾದ ಆಗ್ಲು ಉಡೆಗಳಾಗ್ಲು ನಿಟ್ಟರಾಗ್ಲು ಸರ್, ಈ 4 ಗ್ರಾಮಗಳಿಗೆ ಅಭಿವೃದ್ಧಿ ಮಾಡತಕ್ಕಂತ ಕೆಲಸ ನಮ್ ಮೇಲೆ ಇದೆ ಸರ್. ಆದಷ್ಟು ಮಟ್ಟಿಗೆ ತಂದು ವ್ಯವಸ್ಥೆ ಮಾಡಿ ಕೊಡತಕ್ಕಂತ ಜವಾಬ್ದಾರಿ ನಮ್ಮಲ್ಲಿ ನಿಮ್ದೇ ಆಗಿರುತ್ತೆ. ಕುಡಿಯ ನೀರಿನ ವ್ಯವಸ್ಥಿತವಾಗಿ ಹೆಂಗಿದೆ ಇಲ್ಲಿ? ಏನಾದ್ರೂ ತಮ್ಮ ಗ್ರಾಮದಲ್ಲಿ ತಾವು ಗೆದ್ದಿ ಬಂದಿರೋ ಜಾಗದಲ್ಲಿ ಬೋರ್ಗಳನ್ನ ಅಗತ್ಯ ಇದೆಯಾ, ಜನರಿಗೆ ಇದೆಯಾ ಅನುಕೂಲ, ಅಥವಾ ಮಾಡ್ಬೇಕಂತ ಇದ್ದೀರಾ ಸರ್? ಆದಷ್ಟು ಮಾಡಿ ನಮ್ಮೂರಲ್ಲಿ ನೀರಿನ ಅಭಾವ ಏನು ಕಡಿಮೆ ಸರ್. ಏನಪ್ಪ ಸಿಟ್ಟಿಂಗ್ ಏರಿಯಾದಾಗ ಏನೈತಲ್ಲ ಅಲ್ಲಿ ಅಭಾವ ಅಂತದಾರೆ ಸರ್. ಅಲ್ಲಿ ಇವಾಗ ಸದ್ಯ ಆ ರೂರಲ್ಲೇ ಎಲ್ಲಿನ ಬೋರ್ ಬರ್ತಾವ ನೋಡಿಕೊಂಡು ಅದ ಕೂಡ ವ್ಯವಸ್ಥೆ ಮಾಡ್ತೀವಿ ಸರ್. ಇಲ್ಲಿ ಫಿಲ್ಟರ್ ನೀರು ಇದೆ ಸರ್, ನಮ್ಮ ಗ್ರಾಮ ಪಂಚಾಯತ್ ಸರ್ ಕುಡಿಯೋ ನೀರಿನ ಘಟಕ ಇದೆ, ನೀರಿಂದ ಏನು ಅಭಾವ ಇಲ್ಲ. ಎಷ್ಟು ರೂಪಾಯಿ ನೀರು ಸಿಗ್ತಾ ಇದೆ ಅವರಿಗೆ ಜನರಿಗೆ? 5 ಸಿಗುತ್ತದೆ. 5 20 ಅಲ್ಲ ಸರ್. ಹಾಗಾದ್ರೆ ಬಳಸುವ ನೀರಲ್ಲಿ ಕೊರತೆ ಇರತಕ್ಕಂಥದ್ದು. ಜಾನುವಾರುಗಳಿಗೆ ಕುಡಿಯೋದಿಕ್ಕೆ ವ್ಯವಸ್ಥಿತವಾಗಿ ಬೇರೆ ಗ್ರಾಮಗಳಲ್ಲೆಲ್ಲ ತೊಟ್ಟಿಗಳನ್ನ ಕಟ್ಟಿದ್ದಾರೆ. ನಾವು ಇಲ್ಲಿ ಹುಡುಕಾಡಿದ್ರೆ ಅಂತದೇನು ತೊಟ್ಟಿಗಳನ್ನ ಇಲ್ಲ. ಅಂದ್ರೆ ಜಾನುವಾರ ಪಕ್ಷಿ ಪ್ರಾಣಿಗಳನ್ನ ಬಂದು ಕುಡಿಯೋದ್ ನೀರು, ಮನುಷ್ಯರಿಗೆ ಎಷ್ಟು ನೀರಿನ ಅಗತ್ಯ ಇದೆ ಅವರಿಗೂ ಅಷ್ಟು ಅಗತ್ಯ ಇರತಕ್ಕಂಥದ್ದು. ಬೇಸಿಗೆ ಕಾಲ ಎಲ್ಲೂ ಗುಂಡಿಯಲ್ಲೂ ಕೂಡ ಒಂದು ಕೆರೆಗಳಲ್ಲೂ ಕೂಡ ಒಣಗಿರದಂತ ಸಂದರ್ಭಗಳನ್ನು ಹುಟ್ಟಿದ್ದಾವೆ. ಅಂತ ಸಂದರ್ಭದಲ್ಲಿ ತಾವು ಏನಾದ್ರೂ ತೊಟ್ಟಿಗಳನ್ನ ಕಟ್ಟಿಸಕ್ಕೆ ಜಾಗ ನೋಡಿದ್ದೀರಾ, ಕಟ್ಟಿಸ್ಬೇಕಂತ ಇದೀರಾ ಸರ್? ಇವಾಗ ಆಲ್ರೆಡಿ ಒಂದಿದೆ ಸರ್, ತೊಟ್ಟಿ ಒಂದೇ ಇದೆ. ಏನಪ್ಪ ಅಂದ್ರೆ ಅಲ್ಲಿ ಶಿಫ್ಟಿಂಗ್ ಏರಿಯಾದಾಗ ಇದೆ ಸರ್, ಈ ಏರಿಯಾದಾಗ ಮಾತ್ರ ಆಗಿಲ್ಲ ಸರ್. ಆದ್ರೂ ಕೂಡ ಮಾತಾಡ್ಬೇಕು ಸರ್, ಅದು ಎಲ್ಲ ವ್ಯವಸ್ಥೆ ಮಾಡಿಸಿ ದನಗಳಾಗಲು ಇನ್ನೊಂದಾಗಲು ಪಕ್ಷಿ ಪ್ರಾಣಿಗಳಿಗೆ ಆಗಲು ವ್ಯವಸ್ಥೆ ಮಾಡಿಸ್ತೀವಿ ಸರ್. ಸಿಸ್ಟಮ್ಗಳನ್ನ ಏನಾರ ಕಟ್ಟಿಸಿ ನೀರು ಸ್ಟೋರ್ ಮಾಡ್ತಾ ಇದೀರಾ, ಅಥವಾ ಬೋರ್ಗಳಿಂದಾನೇ ನೇರವಾಗಿ ಮನೆಗಳಿಗೆ ಬರ್ತಾ ಇದೆಯಾ ನೀರು? ಸಿಸ್ಟಮ್ ಸಣ್ಣ ಸಣ್ಣ ಟ್ಯಾಂಕ್ಗಳನ್ನ ಇದೆ ಸರ್, ಆ ವ್ಯವಸ್ಥೆ ಇದೆ.
ಏನಪ್ಪ ಅಂದ್ರೆ ಇಲ್ಲಿ ಮಟ್ಟಿ ಮೇಲೆ ಇದೆ ಸರ್, ಆ ನೀರು ಬಿಡ್ತಾ ಇದ್ದಂಗಿಲ್ಲ ಸರ್. ಇವಾಗ ಸದ್ಯ ಒಂದು ಎರಡು ಮೂರು ನಾಲ್ಕು ಇವದ ಸರ್, ಟ್ಯಾಂಕ್ ಅದ ಸರ್, ನಾಲ್ಕು ಐದು ಟ್ಯಾಂಕ್ ಅದ ಸರ್. ರನ್ನಿಂಗ್ ಇದೆಯಾ ಅಥವಾ ಪೆಂಡಿಂಗ್ ಆಗಿದೆಯಾ? ಇಲ್ಲ ಸರ್, ಇವಾಗ ಸದ್ಯ ಎಲ್ಲ ರನ್ನಿಂಗ್ ಅದ ಸರ್. ಏನು ನೀರಿನ ಸಮಸ್ಯೆ, ಏನು ಮೋಟರ್ ಸಮಸ್ಯೆ ಐತೆ ಅದು ವಿಚಾರಿಸಿ ತಿಳಿಸ್ತೀವಿ ಸರ್. ಮತ್ತೆ ಅಲ್ಲಿಗೆ ಸ್ವಚ್ಛತೆ ಕಾಪಾಡಿಸ್ಕೊಳ್ಳೋದು ಬಹಳ ಅಗತ್ಯ ಇರುತ್ತೆ. ಸೊ ಈಗ ನೋಡಿ, ಜನರಲ್ ಅಲ್ಲಿ ನಾವು ನೀರುಗಳನ್ನು ಬಿಡುಗಡೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಚರಂಡಿಗಳನ್ನೆಲ್ಲ ಓಪನ್ ಮಾಡಿಬಿಟ್ಟು ನೀರು ಎಲ್ಲ ಹಾರದಿ ಸುಮ್ಮನೆ ಕೆಸರಲ್ಲಿ ತುಂಬ್ತಾ ಇದೆ ಅಂತ ಜಾಗದಲ್ಲೇ ವ್ಯವಸ್ಥಿತವಾಗಿ ತಾವು ಏನ್ ಮಾಡ್ಬೇಕಂತ ಯೋಚನೆ ಮಾಡಿದೀರಾ? ನೋಡಿದೀರಾ ಅಲ್ಲಿ ಹೋಗಿ? ಅದು ನೋಡಿದೀವಿ ಸರ್. ಆದ್ರೆ ಇವಾಗ ಚರಂಡಿ ಇದೆ ಸರ್, ಚರಂಡಿ ಮುಖಾಂತರ ವೇಸ್ಟ್ ನೀರು ಹೋಗ್ಬಿಡಲಿ, ಹೋಗಿಬಿಡ್ಬೇಕು ಮಾಡಿದಾರ. ಸ್ವಚ್ಛತೆ ಕಾಪಾಡಿಸ್ಕೊಳ್ಳೋದು ಬಹಳ ಅಗತ್ಯ ನೋಡಿ. ವಿದ್ಯುತ್ ದೀಪ ವಿಚಾರ ಬಂದ್ರೆ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರು ಕರ್ತವ್ಯ ಏನಾಗಿರುತ್ತೆ, ವಿದ್ಯುತ್ ದೀಪಗಳನ್ನ ಅವಾಗ ಅವಾಗ ಹೋಗ್ತಾ ಇರೋದಂತ ಸಡನ್ಲಿ ಅವರಿಗೆ ಸರ್ವಿಸ್ ಕೊಟ್ಟು ಮತ್ತೆ ಹಾಕೊಳ್ಳೋದು. ಯಾಕಂದ್ರೆ ದಾರಿಯಲ್ಲಿ ಓಡಾಡದಂತ ಅನಾಹುತಗಳನ್ನ, ಕಾಡುಗಳು ಇರತಕ್ಕಂಥದ್ದು, ಒಂದು ಗದ್ದೆ ಹೊಲ ಇರತಕ್ಕಂಥದ್ದು ದಾರಿಗಳು ಇದು, ಇಲ್ಲಿ ಹಾವುಗಳನ್ನಾಗಿರ್ಲಿ ಬೇರೆ ಇನ್ನು ಏನ ಅಪಘಾತಗಳನ್ನ ಆಗಿರ್ಲಿ ಆಗದಂತ ನೆಸ್ಸಿಟಿ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ನೀರಿನ ಇದು ವಿದ್ಯುತ್ ದೀಪಗಳನ್ನ ಬಹಳ ಅವಶ್ಯಕತೆ ಇರತಕ್ಕಂಥದ್ದು. ಕೆಲವೊಂದ್ ಕಡೆ ಇನ್ನು ಕಂಬಗಳನ್ನೇ ಬಂದಿಲ್ಲ. ಅಲ್ಲಿ ತಾವು ಏನಾದ್ರೂ ತಮ್ಮ ಊರಲ್ಲಿ ಆತರ ಹೊಸ ಕಂಬಗಳನ್ನ ತಂದು ವಿದ್ಯುತ್ ದೀಪಗಳನ್ನ ತರಬೇಕಂತ ಇದ್ದೀರಾ ಸರ್? ಅದು ಮಾಡ್ತಾ ಇದೀವಿ ಸರ್. ಇನ್ನೊಂದು ಏನಪ್ಪ ಅಂದ್ರ, ಇವಾಗ ಆಲ್ರೆಡಿ ಏನಪ್ಪ ಅಂದ್ರೆ ಇವು ಕಂಬಗಳಿಗೆ ಲೈಟ್ ಇದೆ ಸರ್. ಏನಪ್ಪ ಅಂದ್ರೆ ಅದಕ್ಕೆ ವ್ಯವಸ್ಥೆ ಏನಪ್ಪ ಅಂದ್ರೆ ಅದು ಅಗ್ನಿ 24 ತಾಸು ಉರಿತೈತೆ. ಆ ವ್ಯವಸ್ಥೆ ತೆಗಿಬೇಕು. ಹೌದು, ಅಂತ ಕೆಲಸ ರಾತ್ರಿ ಮಾತ್ರ ಅವಶ್ಯಕತೆ ಇದ್ದಾಗ ಆನ್ ಆಗ್ಬೇಕು. ಹ್ಮ್ ಸರ್, ಅದೇ ಪಂಪರ್ ಆಪರೇಟರ್ ಆಗಲು ಇಲ್ಲ ಪಂಚಾಯತಿ ಇಲಾಖೆಯಿಂದ ಆಗಲು ಒಬ್ಬ ಲೇಬರ್ ಇಟ್ಟನಾಗಲು ಮಾಡಿಸ್ಬೇಕು ಸರ್. ಇವಾಗ ಲಕ್ಷಗಟ್ಟಲೆ ಇದು ಸುಮ್ಮನೆ ಬಿಲ್ ಆಗೋದಲ್ಲ ಸರ್. ಇವಾಗ 24 ತಾಸು ಉರಿದ್ರೆ ಬಲ್ಬ್ನು ಇರಲ್ಲ, ನಾವು ಇಲ್ಲಿ ಇಲಾಖೆಯಿಂದ ರೊಕ್ಕ ಕಟ್ಟೋದು ತಪ್ಪಲ್ಲ. ನೋಡಿ, ಯಾರಿಗಾದ್ರೂ ಕೆಲಸ ಕಿಟ್ಟಿ ಅದು ವ್ಯವಸ್ಥಿತವಾಗಿ ನೋಡ್ಕೊಳಕ್ಕೆ ಬಿಟ್ರು ಕೂಡ ಅವ್ರು ಸಮಯಕ್ಕೆ ತಕ್ಕಂತ ಬಂದು ಹಾಕೋದು ಇಲ್ಲ, ಮತ್ತೆ ಹಾಕಿದ್ರು ಆಫ್ ಮಾಡೋದು ಇಲ್ಲ. ಯಾಕೆ ನೀವು ನಮ್ ಕಡೆ ಎಲ್ಲ ನಡೀತಾ ಇರೋದ್ ಪ್ರಕಾರ ಗ್ರಾಮಸ್ಥರು ಏನ್ ಮಾಡಿದಾರೆ ಅಂದ್ರೆ ಆಟೋ ಸ್ವಿಚಸ್ ಗಳನ್ನ ಕೂರಿಸಿದ್ದಾರೆ. ಸಾಯಂಕಾಲ 5:30 ಆಗಿದ ಕೂಡಲೇ ಆಟೋಮೆಟಿಕ್ಲಿ ಆನ್ ಆಗ್ಬೇಕು, ಬೆಳಗ್ಗೆ 6:30 ಆಗಿದ ಕೂಡಲೇ ಟೈಮಿಂಗ್ ಸೆಟ್ ಮಾಡಿರ್ತಾರೆ. ಅದು ಯಾಕೆ ಆಟೋಮೆಟಿಕ್ಲಿ ಆಫ್ ಆಗ್ಬಿಡುತ್ತೆ? ಈ ತರ ವ್ಯವಸ್ಥೆ ಯಾಕೆ ತರಬಾರ್ದು ಇಲ್ಲಿ? ಸರಿ ಇದೆಯಲ್ಲ, ಈ ತರ ಇದ್ರೆ ಜನನೇ ಅವಶ್ಯಕತೆ ಇಲ್ಲ, ಜನದ ಅವಶ್ಯಕತೆ ಇಲ್ಲ, ಲೇಬರ್ ಕಡಿಮೆ ಆಗುತ್ತೆ. ಇನ್ನೊಂದಪ್ಪ ಅಂದ್ರೆ ನನಗೆ ಇಲಾಖೆಯಲ್ಲಿ ದುಡ್ಡು ಉಳಿಯುತ್ತೆ. ಆಟೋಮೆಟಿಕ್ ಸಿಸ್ಟಮ್ ಇದ್ರೆ ನನಗೆ ಮಾಡೇ ಮಾಡ್ತೀವಿ ಸರ್. ಈಗ ಎಲ್ಲಾ ಕಡೆ ಸಿಸ್ಟಮ್ ಗಳನ್ನ ಅದೇ ತರ ಬಳಸ್ತಾ ಇದಾರೆ. ಟೆಕ್ನಾಲಜಿ ಪರ್ಸನ್ಸ್ ಅನ್ನ ತರಿಸಿ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಸಭೆಗಳನ್ನ ಕೂರಿಸಿ ಆಟೋ ಸ್ವಿಚಸ್ ಅಂದ್ರೆ ಒಂದು ಆಟೋಮೆಟಿಕ್ಲಿ ಆಫ್ ಆಗ್ಬೇಕು, ಆಟೋಮೆಟಿಕ್ಲಿ ಆನ್ ಆಗ್ಬೇಕು. ಈಗ ಎಲ್ಲ ಅಡ್ವಾನ್ಸ್ ಇದೆ, ಅಂತದೇನು ಹಿಂದೆ ಇಲ್ಲ. ಸ್ಪೆಷಲಿ ನಮ್ಮ ರಾಜ್ಯ ಬಹಳ ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ಒಳ್ಳೆ ಟೆಕ್ನಾಲಜಿ ಪರ್ಸನ್ಸ್ ಇರೋದಂತಂದ್ರೆ ನಮ್ಮಲ್ಲಿ. ತಾವು ಒಂದು ಒಳ್ಳೆ ವಿದ್ಯಾವಂತರು ಆಗಿದ್ದೀರಾ, SSLC ಸಂಪೂರ್ಣವಾಗಿ ಮುಗಿಸಿ ಅನಿವಾರ್ಯ ಕಾರಣ ನೀವು ಎಜುಕೇಶನ್ ಹೇಗೆ ಮುಂದೆ ತಗೊಂಡು ಹೋಗಿಲ್ಲ, ಅದು ನಮ್ ಸುದ್ದಿ ಇತ್ತು. ಕರೆಕ್ಟ್, ನಾವು SSLC ವರೆಗೂ ಕಂಪ್ಲೀಟ್ ಆಗಿ ಮುಗಿಸಿದ್ದೀರಾ, ತುಂಬಾ ಸಂತೋಷ. ತಿಳುವಳಿಕೆ ಇದೆ ನಿಮಗೆ, ಆಸಕ್ತಿ ಇದೆ, ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಸ್ವಚ್ಛತೆ ಕಾಪಾಡಿಸ್ಕೊಳ್ಳೋದು ಬಹಳ ಅಗತ್ಯ ಇದೆ ತಮಗೆ. ಮುಖ್ಯವಾಗಿ ಒಂದ್ ಎರಡು ವಿಚಾರಗಳಿಂದ ನಾನು ಮಾತನ್ನು ಮುಗಿಸೋಣ ಅಂತ ಇದ್ದೀನಿ. ಶಾಲೆಗಳು, ಅಂಗನವಾಡಿ ಕೇಂದ್ರಗಳು ಮತ್ತೆ ಆಸ್ಪತ್ರೆಯ ವ್ಯವಸ್ಥಿತವಾಗಿ ತಮ್ಮ ಊರಿನ ಜನರಿಗೆ ಸರಿ ಇಲ್ಲ ಅನ್ನೋದನ್ನ ಒಂದು ವಿಚಾರ ಬಂದಿತ್ತು. ಶಾಲೆಗಳು ಇದ್ರು ಕೂಡ ಒಂದು ನಾನೇ ಬೆಳಗ್ಗೆ ಹೋಗಿ ನೋಡಿದಾಗ ನಿಮ್ ಗ್ರಾಮ ಪಂಚಾಯತಿ ಶಾಲೆ ಆವರಣದಲ್ಲೇ ಇದೆ. ಅಲ್ಲಿ ಏನೇ ಚಟುವಟಿಕೆ ನಡೆದ್ರು ಕೂಡ ಮಕ್ಕಳಿಗೆ ಹಿಂಸೆ ತೊಂದರೆ ಆಗಿರ್ತಕ್ಕಂಥದ್ದು, ಅಲ್ಲಿ ಏನೋ ಗಲಾಟೆ ಆಯ್ದ್ರು ಕೂಡ ಇಲ್ಲಿ ತೊಂದರೆ ಆಗತ್ತಲ್ಲ. ಜನ ಸಾಮಾನ್ಯವಾಗಿ ಅಲ್ಲಿ ಹೋಗಿ ಏನೇ ಮಾತಾಡ್ತಾ ಇದ್ರು ಜೋರ ಅವಾಜ್ ಮಾಡಿದ್ರು ಕೂಡ ಶಾಲೆಯ ಮಕ್ಕಳಿಗೆ ಪರಿಣಾಮ ಬೀಳುತ್ತೆ. ಅದಕ್ಕೆ ಸಪರೇಟ್ ಯಾಕೆ ಮಾಡಬಾರ್ದು, ಯಾಕೆ ಅದಕ್ಕೆ ವ್ಯವಸ್ಥಿತವಾಗಿ ಮಾಡಕ್ ಆಗಲಿಲ್ಲ ಸರ್? ಇವಾಗ ಈ ಅಲ್ಲಿ ಒಂದು ಸ್ಕೂಲ್ ಇದೆ ಸರ್, ಹೊಸ ಊರಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲಿ ಏನು ಸುಭಿಕ್ಷವಾಗಿ ಐತೆ ಸ್ಕೂಲ್ ಏನೋ ಐತೆ. ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಏನೈತೆಪ್ಪ ಅಂದ್ರೆ ನನಗೆ ಅದು ಫಸ್ಟ್ಲಿಂದನೂ ಹಂಗ ಬಂದ್ಬಿಡುತ್ತೆ ಸರ್. ಅವಾಗ ಮಳೆಗೆ ಏನು ಒಂದು ಸ್ಕೂಲ್ ಅಂತ ಇತ್ತು ಸರ್, ಆ ಸ್ಕೂಲ್ ರೂಮನ್ನೇ ಪಂಚಾಯತಿ ಮಾಡಿದ್ರು ಅವಾಗ ಯಜಮಾನ ಕಾಲಕ್ಕೆ, ಒಂದು ರೂಮ್ ತಗೊಂಡು ಪಂಚಾಯತಿ ಮಾಡಿದ್ರು ಸರ್. ಅವಾಗ ಇಲ್ಲಿಂದ ಹಂಗ ಇದೆ ಸರ್. ಅದು ಏನಪ್ಪ ಅಂದ್ರೆ ನನಗೆ ನಾನು ಇವರು ಹೆಡ್ ಮಾಸ್ಟರ್ ಹತ್ರ ಮಾತಾಡಿದ್ದೀನಿ ಸರ್, ನೀವು ಮಾಡಿಸ್ಕೊಡ್ರಿ ಇದು ಅಂತಂದು ಹೇಳಿದ್ರು. ನಾವು ಕೂಡ SMC ಸದಸ್ಯರು ಆಗಿದ್ದೀವಿ ಸರ್. ಅದು ಮೇಡಮ್ ಲೆಟರ್ ಕೊಟ್ಟಿದ್ವಿ ಸರ್, ಮಾಡಿಸ್ಕೊಡ್ತೀನಪ್ಪ ಅಂತಂದು ಹೇಳಿದಾರೆ. ಮತ್ತೆ ಇನ್ನು ಸಪರೇಟ್ ಆಗತ್ತೆ, ಅದು ಪಂಚಾಯತಿ ಸಪರೇಟ್ ಆಗತ್ತೆ, ಹೊರಗಡೆ ಬರಬೇಕು, ಕಾಂಪೌಂಡ್ ಆಗುತ್ತೆ ಸರ್. ಪಂಚಾಯತಿ ಅದೇ ಬೇರೆ ಆಗಲ್ಲ, ಇದೇ ಬೇರೆ ಆಗಲ್ಲ, ಬೆಸ್ಟ್ ಆಗತ್ತೆ ಅದು. ಯಾಕಂದ್ರೆ ಸಪರೇಟ್ ಆಗ್ಬಿಟ್ರೆ ಕಾಂಪೌಂಡ್ ಮಾಡ್ಬೇಕಂತಂದು ವ್ಯವಸ್ಥೆ ಮಾಡಿದ್ವಿ ಸರ್.
ಮೇಡಮ್ ಅವರು ಕೂಡ ಮ್ಯಾಚ್ ಕೊಡತ್ನಪ್ಪ ಈ ಫೀಲ್ಡ್ ಆಗಲ್ಲ ಅಂತಂದು ಹೇಳಿದ್ರೆ ಸರ್, ಈ ಪಂಚಾಯತಿ ಕೆಲ್ಸಗಳ ಬೈರದ್ಮೇಲೆ ಅದಕ್ಕೆ ಕೈ ಹಾಕೋಣಪ್ಪ ಅಂತಂದು ಹೇಳಿದಾರೆ. ಅದು ಮಾಡಿಸ್ಕೊಡ್ತೀವಿ ಎಂಬ ಜವಾಬ್ದಾರಿಯನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಬಾರಿ ಸೀರಾ ತೀರಾ ಕಡಬಡ ಜನರಿಗೆ ಎಲ್ಲ ಮನೆ ಇಲ್ದಿರೋ ಅವರಿಗೆ ಆಶ್ರಯ ಯೋಜನೆ ಅವಾಗ್ಲೂ ನಾನು ಕೇಳಿದೆ, ಈಗಲೂ ಕೇಳ್ತಾ ಇದ್ದೀನಿ. ತಮ್ಮ ವಾರ್ಡಿನ ಸಮಸ್ತ ನಾಗರಿಕರಿಗೆ ಅಂದ್ರೆ ಒಂದು ವಾರ್ಡಿನ ಜನ ನಿಮಗೆ ಆಯ್ಕೆ ಮಾಡಿ ತಂದಿರೋದ್ ಪ್ರಕಾರ ಕೆಲವರು ಹಕ್ಕುಪತ್ರಗಳು ಇಲ್ದಂಗೆ ಅಂದ್ರೆ ಸರ್ಕಾರಿ ಜಮೀನುಗಳಲ್ಲಿ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಕೊಂಡಿರೋರು ಇರಬಹುದು, ಅಥವಾ ಗುಡಿಸಲು ಮನೆ ಅಥವಾ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವ್ರು ಇರಬಹುದು. ಇಂಥವರಿಗೆ ಏನು ವ್ಯವಸ್ಥೆ ಮಾಡ್ಬೇಕಂತ ಇದೆ ಸರ್? ಇವಾಗ ಆಲ್ರೆಡಿ ಇವಾಗ ಒಂದು ವರ್ಷದ ಬ್ಯಾಕ್ ಸರ್, ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಜಾಗ ಕೊಡ್ಬೇಕಂತಂದು ಮೀಟಿಂಗ್ ಮಾಡಿದ್ದಾರೆ ಸರ್ ಒಂದು ಬೋರ್ಡ್ನಾಗ. ಇವಾಗ ಸದ್ಯ ಆ ಬೋರ್ಡಿನ ಸಮಸ್ಯೆ ಏನೈತೆ ಅಂಬುದು ಅದು ವಿಚಾರಿಸ್ತೀವಿ ಸರ್, ವಿಚಾರಿಸಿ ಎಲ್ಲ ಮೇಡಮ್ ಕೇಳಿ ಇದು ತಿಳ್ಕೊಂತೀವಿ ಸರ್. ಹೋದ ವರ್ಷದಿಂದ ಹಂಗೆ ಇದೆ ಸರ್. ಮತ್ತು ಕೆಲವೊಂದು ಏನಿದಾವಪ್ಪ ಅಂದ್ರೆ ನನಗೆ ಇವಾಗ ತಂದೆ ತಾಯಿ ಇಬ್ರು ಸತ್ತಾಗಿರ್ತಾರೆ, ಅವ್ರ ಹೆಸರಲ್ಲಿ ಹಕ್ಕುಪತ್ರ ಇರ್ತಾವ, ಅವ್ರನ್ನ ಹಕ್ಕುಪತ್ರನ ಹೇಗೆ ಮಾಡಿಸ್ಕೋಬೇಕಂತ ಕೂಡ ತಿಳಿಸಿ ಮೇಡಮ್ ಹತ್ರ ಮಾತಾಡಿ ಎಲ್ಲ ಮಾಡ್ತೀವಿ ಸರ್. ಎಲ್ಲ ಮಾಡ್ಬೇಕಂತ ಮಾಡ್ಕೊಡ್ಬೇಕಂತಾನೆ ಇರೋದು ಸರ್. ಇವತ್ತೂ ಹೇಳಿದ್ರು ಸರ್ ಒಂದು ಹುಡುಗ ಹೇಳ್ದ, ತತ ಹೆಂಗ ನಮ್ಮ ಅಮ್ಮ ತೀರ್ಕೊಂಡು ಭಾಳ ದಿನ ಆಯ್ತಲ್ಲಪ್ಪ, ಅದು ನಮ್ಮ ಹೆಣ್ಮಕ್ಳ ಹೆಸರಲ್ಲಿ ಆಗಲು ಇಲ್ಲ ನಮ್ಮ ಹೆಸರಲ್ಲಿ ಆಗಲು ಮಾಡಿಕೊಡ್ರು. ಮತ್ತು ಕೆಲವೊಂದು ಕಡೆ ಇನ್ನೊಂದು ಏನಂತಂದ್ರೆ ತಾಯಿ ಹೆಸರಲ್ಲಿ ಹಕ್ಕುಪತ್ರ ಇದ್ರೆನಾಗಿ ತಂದೆ ಹೆಸರಲ್ಲಿ ಹಕ್ಕುಪತ್ರ ಇದ್ರೆನಾಗಿ ಲೆಟರ್ ರೂಮ್ ಬರ್ತಾ ಇಲ್ಲ ಅಂತಂದು ಕೂಡ ಹೇಳಿದ್ರೆ ಸರ್ ಆ ವಿಷಯ ವಿಚಾರ ಮಾಡ್ತೀವಿ ಸರ್. ಸರಿ, ಶಾಲೆಗಳಲ್ಲಿ ಸುಮಾರು ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರಲಿ, ಬಳಸುವ ನೀರಿನ ವ್ಯವಸ್ಥೆ ಆಗಿರಲಿ, ಶೌಚಾಲಯಗಳನ್ನಾಗಿರಲಿ ನೋಡ್ಕೊಳ್ಳೋ ಜವಾಬ್ದಾರಿ ತಮ್ಮ ಸದಸ್ಯರುಗಳದ್ದಾಗಿರುತ್ತೆ. ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮದಲ್ಲೂ ಇದೆಯಾ ಶಾಲೆ? ಅದಕ್ಕೂ ಏನಾರ ಮಾಡಬೇಕಂತ ಇದ್ದೀರಾ? ತಮ್ಮ ವಾರ್ಡಿಗೆ ಸಂಬಂಧಪಟ್ಟಿದ್ದಂಥ ಹತ್ತಿರದಲ್ಲಿ ಇರ್ತಕ್ಕಂಥ ಶಾಲೆಗೆ ಇಲ್ಲೇ ನಮ್ಮ ಪಂಚಾಯತಿ ಆವರಣದ ಸ್ಕೂಲ್ ಇರತಕ್ಕಂಥ ಅಲ್ಲೇ ಸದ್ಯ ಆಲ್ರೆಡಿ ಇದು ಮಾಡ್ತಾ ಇದೀವಿ ಸರ್. ಲೆಟ್ರಿನ್ ರೂಮು ಬಾತ್ರೂಮ್ ಎರಡು ಮಾಡಿಸ್ತಾ ಇದೀವಿ ಸರ್. ಅಲ್ಲಿ ಗಿಡ ಒಂದು ಗಿಡ ಕಡಿದು ಅದೆಲ್ಲ ಅಲ್ಲಿ ಇದಕ್ಕೆ ಅದನ್ನ ತೆಗೆದು ಇದು ಮಾಡಿದೆ. ಎಷ್ಟಿದಾವೆ ಶಾಲೆಗಳು ಟೋಟಲ್ ಗ್ರಾಮದಲ್ಲಿ ಸರ್? ನಮ್ಮ ಗ್ರಾಮದಲ್ಲಿ ಎರಡಿದೆ ಸರ್. ಎರಡೇ ಇರೋದ? ಸರ್ಕಾರಿ ಟೋಟಲ್ ಮೂರು ಹಳ್ಳಿಗೆ ಒಂದು ಗ್ರಾಮ ಅಲ್ವಾ ನಿಮ್ದು? ನಾಲ್ಕು ಹಳ್ಳಿಗೆ ಒಂದು. ನಾಲ್ಕು ಹಳ್ಳಿಗೆ? ನಾಲ್ಕು ಹಳ್ಳಿಗೆ ಒಂದು ಪಂಚಾಯತಿ ಸರ್. ಪಂಚಾಯತಿ ಇರೋದು ನಾಲ್ಕು ಗ್ರಾಮಗಳಿಗೆ ಸೇರಿ ಒಂದು ಗ್ರಾಮ ಪಂಚಾಯತಿ ಇದೆ. ನಾಲ್ಕು ಗ್ರಾಮಗಳಲ್ಲೂ ಸೇರಿ ಎರಡೇ ಶಾಲೆ ಇರೋದ ಅಥವಾ ಇನ್ನು ಅಲ್ಲೂ? ನಮ್ಮ ನಡುವೆ ಗ್ರಾಮದಲ್ಲಿ ಎರಡು ಶಾಲೆ. ನಡುವೆ ಗ್ರಾಮದಲ್ಲಿ ಮಾತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎರಡಿದೆ. ಪಂಚಾಯತಿ ಆವರಣದಲ್ಲಿ ಇರತಕ್ಕಂಥದ್ದು ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸರ್. ಅಲ್ಲಿ ಇನ್ನೊಂದು ತಗ್ಗಿರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್. ಎರಡೇ ಇದೆ, ನಡುವೆಲ್ಲೇ ಇದೆ ಸರ್, ಅಂಗನವಾಡಿನೂ ಇದೆ. ತುಂಬಾ ಸಂತೋಷ ಆಯ್ತು, ಸುಮಾರು ವಿವರಗಳನ್ನ ನಾವು ಕೇಳೋಣ ಅನ್ನಿಸ್ತಾ ಇತ್ತು. ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ನಮ್ಮ ನಿಮ್ಮ ಮಾತುಗಳು ಇಲ್ಲಿವರೆಗೆ ಏನು ತಾವು ಮಾತಾಡಿದ್ದೀರಿ ಅದಷ್ಟು ದಾಖಲೆಗಳನ್ನು ಮುಂದೆ ಜೀವನದಲ್ಲಿ ತಾವು ಮಾಡಿರೋದಂಥ ಕೆಲಸಗಳು, ಮಾಡದಂತಹ ಕೆಲಸಗಳು, ಮಾಡಾದ್ಮೇಲೆ ಆ ಕೆಲಸಗಳು ದಾಖಲೆಗಳು ನಮ್ಮ ಕಾರ್ಡ್ ಮುಖಾಂತರ ನಿಮಗೆ ನಂಬರು ಕೊಟ್ಟಿದ್ದೇವೆ, ಮತ್ತು ಇಮೇಲ್ ಐಡಿಗಳನ್ನು ಕೊಡಲಾಗಿದೆ. ಆ ನಂಬರಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳುತ್ತಾ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com @ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ತಾವು ವೀಕ್ಷಿಸಿದ್ದೀರಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ನಡವಿ ಗ್ರಾಮ ಪಂಚಾಯತಿ ಕ್ಷೇತ್ರದ ವಾರ್ಡ್ ನಂಬರ್ 1 ಹಾಲಿ ಸದಸ್ಯರಾಗಿರ್ತಕ್ಕಂತಹ ಹಾಗೂ ಮಾಜಿ ಹಾಲಿ SDMC ಸದಸ್ಯರಾಗಿ ಸೇವೆಗಳನ್ನು ಸಲ್ಲಿಸ್ತಾ ಬಂದಿರುವಂತಹ ಮತ್ತು ಸುಮಾರು 2008 ಸಾರ್ವಜನಿಕರನ್ನ ಸೇವೆಗಳನ್ನು ಸಲ್ಲಿಸ್ತಾ ಬಂದಿರುವಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಪ್ಪ ಅಲಿಯಾಸ್ ರಾಮಲಿಂಗ ಸ್ವಾಮಿನವರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಇಂದೇ ಲಾಗನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.